ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಿತಾ. ನಾನು ನಿಮಗೆಲ್ರಿಗೂ ಒಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸುಂದರವಾದ ಊರು, ಅಲ್ಲಿ ಒಂದು ಸುಂದರವಾದ ಒಂದು ಚಿಕ್ಕ ಸಂಸಾರ ಇರ್ತದೆ. ಅಲ್ಲಿ ಅಪ್ಪ ಅಮ್ಮ ಮಗಳು ಇರ್ತಾರೆ. ಏನಂದರೆ ಅವರು ಅನಕ್ಷರಸ್ಥರು, ಅವರಿಗೆ ಅವರು ಶಾಲೆಗೆಲ್ಲ ಹೋಗಿರುವುದಿಲ್ಲ. ಸೊ ಏನಂತ ಹೇಳಿದರೆ ಅವರು ತೋಟದಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಒಂದಿನ ಏನಾಗ್ತದೆ ಅಂತ ಹೇಳಿದರೆ ಅಪ್ಪ ಅಮ್ಮ ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಮಗಳಿಗೆ ವಯಸ್ಸಾಯಿತು, ಇನ್ನು ಅವಳಿಗೆ ಮದುವೆ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಬೇಕಾದ್ರೆ ಅಪ್ಪ ಹೇಳ್ತಾರೆ, ನಾವು ತುಂಬ ಬಡವರು, ಈಗ ಅವಳಿಗೆ ಮದುವೆ ಮಾಡುವಷ್ಟು ನಮ್ಮ ಹತ್ರ ಹಣ ಇಲ್ಲ, ನಾವು ಏನು ಮಾಡೋದು ಅಂತ ಕುತ್ಕೊಂಡು ಥಿಂಕ್ ಮಾಡ್ತಾರೆ. ಅದಕ್ಕೆ ಅಮ್ಮ ಹೇಳ್ತಾರೆ, ಎಲ್ರಿಗೂ ಒಂದು ಟೈಮ್ ಬಂದೇ ಬರ್ತದೆ, ನಮ್ಮ ಮಗಳು ಮಾನಸನಿಗೂ ಕೂಡ ಒಂದು ಟೈಮ್ ಬರ್ಬೋದು ಅಂತ ಹೇಳ್ತಾರೆ. ದಿನಗಳು ಕಳೀತದೆ, ಮಾನಸನಿಗೆ ಕೂಡ ಅಭಯ್ ಎಂಬ ಹುಡುಗನ ಜೊತೆ ಮದುವೆ ಆಗ್ತದೆ. ಅಭಯ್ ಏನಂದ್ರೆ ಹೇಳಿದರೆ ಅವನು ತುಂಬ ಓದಿರ್ತಾನೆ, ವಿದೇಶದಲ್ಲಿ ಕೆಲಸ ಮಾಡೋದು, ಅವನಿಗೆ ಅಪ್ಪ ಅಮ್ಮ ಇರುವುದಿಲ್ಲ, ಅವನು ಅಜ್ಜ ಅಜ್ಜಿ ಜೊತೆ ಇರ್ತಾನೆ. ಅಭಯ್ ಮದುವೆ ಆದಮೇಲೆ ಅಜ್ಜ ಅಜ್ಜಿಯನ್ನು ಕರ್ಕೊಂಡು ಮಾನಸನ ಊರಿಗೆ ಬಂದು ಸೆಟ್ಲ್ ಆಗ್ತಾರೆ. ಇವ್ರದ್ದು ಜೀವನ ತುಂಬ ಚೆನ್ನಾಗಿ ನಡೀತಿರ್ತದೆ. ಒಂದು ವರ್ಷ ಕಳೀತದೆ, ಇವರಿಗೆ ಒಂದು ಪುಟ್ಟ ಹೆಣ್ಣು ಮಗುವಿನ ಜನನ ಆಗ್ತದೆ. ಅಭಯ್ ವಿದೇಶದಿಂದ ಬಂದು ತುಂಬ ಒಂದು ವರ್ಷ ಕಳೀತು. ಅವನಿಗೆ ಕೆಲಸಕ್ಕೆ ಹೋಗುವ ಅರ್ಜೆನ್ಸಿ ಬರ್ತದೆ, ಅವನು ಕೆಲಸಕ್ಕೆ ಹೋಗಲೇಬೇಕಾಗ್ತದೆ. ಇವನು ಇವರನ್ನೆಲ್ಲ ಬಿಟ್ಟು ಅವನು ಕೆಲಸಕ್ಕೆ ಹೋಗ್ತಾನೆ. ಒಂದಿನ ಏನಾಗ್ತದೆ ಅಂತ ಹೇಳಿದರೆ ಮಾನಸ ಹಾಗೂ ಅವಳ ಅಪ್ಪ ಅಮ್ಮ ತೋಟಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಮನೆಯಲ್ಲಿ ಅಜ್ಜ ಅಜ್ಜಿ ಮತ್ತು ಮಗು ಮಾತ್ರ. ಇವರು ತೋಟದಲ್ಲಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ಮನೆಯಲ್ಲಿ ಮಗು ಕಾಣಿಸುವುದಿಲ್ಲ. ಅಜ್ಜ ಅಜ್ಜಿ ಹತ್ರ ಕೇಳುವಾಗ ನಾವು ಟಿವಿ ನೋಡ್ತಾ ಇದ್ವಿ, ನಮಗೆ ಗೊತ್ತಾಗಲಿಲ್ಲ ಅಂತ ತುಂಬ ಗಾಬರಿಯಿಂದ ಹೇಳ್ತಾರೆ. ಮಾನಸನ ಅಪ್ಪ ಅಮ್ಮನಿಗೆ ತುಂಬ ಟೆನ್ಷನ್ ಆಗ್ತದೆ. ಅವರು ಅಕ್ಕಪಕ್ಕದಲ್ಲಿ ಎಲ್ಲ ಹೋಗಿ ವಿಚಾರಿಸ್ತಾರೆ, ನಮ್ಮದು ಮನೆಯ ಹೆಣ್ಮಗು ನಿಮ್ಮ ಮನೆಗೆ ಮಿನಿ ಬಂತ ಅಂತ ಕೇಳ್ತಾರೆ. ಆಗ ನಾವು ನೋಡಲಿಲ್ಲ ಅಂತ ಹೇಳ್ತಾರೆ. ಮರುದಿನ ವಿದೇಶದಲ್ಲಿರುವ ಅಭಯ್ಗೆ ವಿಷಯ ತಿಳಿತದೆ. ಅವನು ಕೂಡಲೇ ಅಲ್ಲಿಂದ ಊರಿಗೆ ಬರ್ತಾನೆ. ಊರಿಗೆ ಬಂದ ತಕ್ಷಣ ಹೇಳ್ತಾನೆ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೆಯದು ಅಂತ. ಅದಕ್ಕೆ ಮಾನಸ ಹೇಳ್ತಾಳೆ, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ, ಒಂದೆರಡು ದಿನ ವೇಟ್ ಮಾಡುವ ಅಂತ. ಅವರಿಗೆ ಒಂದು ಎರಡು ದಿನ ವೇಟ್ ಮಾಡಿದ್ರು. ಮಾಡಿದ್ಮೇಲೆ ಅದು ಒಂದು ವಾರ ಕಳೀತದೆ. ಒಂದು ವಾರ ಕಳೆದ್ಮೇಲೆ ಇವರ ಮನೆಗೆ ಒಂದು ವಿಷಯ ಬರ್ತದೆ, ಊರಿನ ಫ್ರಂಟಲ್ಲಿರುವ ಒಂದು ಕೆರೆಯಲ್ಲಿ ಒಂದು ಮಗುವಿದ್ದು ದೇಹ ಸಿಕ್ಕಿದೆ ಅಂತ. ಆ ಮಗುವಿನ ದೇಹ ಇದೇ ಮನೆಯ ಹುಡುಗಿದಾಗಿರ್ತದೆ. ವಿಷಯ ತಿಳಿದ ಕೂಡಲೇ ಮಾನಸನ ಮನೆಯವರಿಗೆ ತುಂಬ ದುಃಖವಾಗ್ತದೆ. ಪೊಲೀಸರಿಗೆ ಈ ವಿಷಯ ತಿಳಿತದೆ. ಇವರು ತನಿಖೆಗಂತ ಮನೆಗೆ ಬರ್ತಾರೆ. ಮನೆಯ ಸುತ್ತಮುತ್ತ ಇವರು ತನಿಖೆ ಮಾಡುವಾಗ ಮನೆಯ ಹಿಂದುಗಡೆ ಅವರಿಗೊಂದು ಹಳ್ಳ ಕಾಣಿಸ್ತದೆ. ಆ ಹಳ್ಳದ ಕೊನೆ ಎಲ್ಲಿ ಅಂತ ಹೇಳಿದರೆ ಮಾನಸನ ಮಗುವಿನ ದೇಹ ಅವರಿಗೆ ಎಲ್ಲಿ ಸಿಗ್ತದೆ, ಅದರ ಹಳ್ಳದ ಕೊನೆ. ಪೊಲೀಸರು ಮನೆಯವರ ಹತ್ರ ಪ್ರಶ್ನೆ ಕೇಳ್ತಾರೆ, ಮಗು ಹೇಗೆ ನೀರಿಗೆ ಬಿತ್ತು ಅಂತ. ಅದಕ್ಕೆ ಮಾನಸ ತುಂಬ ಗಾಬರಿಯಿಂದ ಕಾಲು ಜಾರಿ ನೀರಿಗೆ ಬಿತ್ತು ಅಂತ ಹೇಳ್ತಾಳೆ. ಆಗ ಪೊಲೀಸರಿಗೆ ಅನುಮಾನ ಜಾಸ್ತಿ ಆಗ್ತದೆ. ಅವರು ಸುತ್ತಮುತ್ತಲು ಗಮನಿಸುವಾಗ ಮನೆಗೆ ಹಿಂಬಾಗಿಲಿರುವುದಿಲ್ಲ. ಆಗ ಹೇಳ್ತಾರೆ, ಮನೆಯ ಹಿಂದೆ ಬಾಗಿಲಿಲ್ಲ, ಮಗು ಹೇಗೆ ಕಾಲು ಜಾರಿ ಬಿತ್ತು ಅಂತ. ತುಂಬ ಕ್ವೆಶನ್ ಮೇಲೆ ಕ್ವೆಶನ್ ಹಾಕ್ತಾರೆ. ಆಗ ಮಾನಸನಿಗೆ ಏನು ಮಾಡಬೇಕಂತ ತೋಚುದಿಲ್ಲ. ಅವಳು ನಿಜ ಹೇಳಲೇಬೇಕಾಗ್ತದೆ. ಅವಳು ಹೇಳ್ತಾಳೆ, ನಾನು ಮಗುವಿಗೆ ಊಟ ಮಾಡಿಸ್ತಿರ್ಬೇಕಾದ್ರೆ ಮಗು ತುಂಬ ಹಠ ಮಾಡಿತು, ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ, ತುಂಬ ಕೋಪ ಬಂತು, ಮಗುವಿಗೆ ಹೊಡೆದೆ ನಾನು. ಆಗ ಮಗು ಪ್ರಜ್ಞೆ ತಪ್ಪಿ ಕೆಳಗೆ ಬಿತ್ತು. ನಂತರ ಆ ಮಗುವನ್ನು ನೋಡಿದಾಗ ಮಗುವಿದು ಉಸಿರೇ ನಿಂತು ಹೋಗಿರ್ತದೆ. ನನಗೆ ಆ ಒಂದು ಕ್ಷಣದಲ್ಲಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ, ಯಾರಿಗೆ ಹೇಳುವಷ್ಟು ನನ್ನ ಹತ್ರ ಧೈರ್ಯ ಇರಲಿಲ್ಲ, ನಾನು ಆ ಮಗುವಿನ ದೇಹವನ್ನು ಹಿತ್ತಲಿನ ಹಳ್ಳಕ್ಕೆ ಹಾಕಿಬಿಟ್ಟೆ ಎಂದು ಮಾನಸ ಪೊಲೀಸರಲ್ಲಿ ತುಂಬ ಗಾಬರಿಯಿಂದ ತಲೆ ತಗ್ಗಿಸ್ಕೊಂಡು ಹೇಳ್ತಾಳೆ. ಅಲ್ಲಿರುವ ಎಲ್ರಿಗೂ ಗಾಬರಿ ಆಗ್ತದೆ. ಅಭಯ್ ಕುಸಿದು ಬೀಳ್ತಾನೆ. ಪೊಲೀಸರು ಮಾನಸನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹಾಗೆ ಮಾನಸನಿಗೆ ಶಿಕ್ಷೆ ಕೂಡ ಆಗ್ತದೆ.